ಬ್ರೇಕ್ ನಂತರ ಟಿವಿ ಫೈವ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ಮಂಗಳೂರಿನ ಭಾಗದಲ್ಲಿ, ಕಾಟಿಪಳ್ಳ ಭಾಗದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸರು ಯತ್ನವನ್ನು ನಡೆಸ್ತಾ ಇದ್ದಾರೆ. ಹಿಂದೂ ಪರ ಸಂಘಟನೆಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಆದರೆ ಮಾತುಕತೆ ವಿಫಲವಾಗಿದೆ ಎನ್ನುವಂಥದ್ದು. ಯಾರೂ ಕೂಡ ಒಪ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಕೂಡ ಶವವನ್ನು ಹಾಗೆ ಏಕಾಏಕಿ ಆಸ್ಪತ್ರೆಯಿಂದ ತರೋದಕ್ಕೆ ಒಪ್ಪಿಲ್ಲ. ಶವಯಾತ್ರೆ ಮುಖಾಂತರವೇ ಅವರ ಕಳೇಬರವನ್ನು ತಲುಪಿಸಬೇಕು, ಅದರ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಬೇಕು ಅಂತ ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಒಂದು ಭಾಗದಲ್ಲಿ ಟಿವಿ ಫೈವ್ನ ದೃಶ್ಯಗಳಲ್ಲಿ, ಒಂದು ಭಾಗದಲ್ಲಿ ದೀಪಕ್ ರಾವ್ ಅವರ ಮೃತದೇಹ. ಇನ್ನು ಶವಾಗಾರದಿಂದ ನೇರವಾಗಿ ಆ್ಯಂಬುಲೆನ್ಸ್ನ ಮುಖಾಂತರ, ಮಾರುತಿ ಓಮ್ನಿ ಆ್ಯಂಬುಲೆನ್ಸ್ ಮುಖಾಂತರ ಅವರ ಶವವನ್ನು ಸಾಗಿಸಲಾಗಿತ್ತು. ಅದರ ಜೊತೆಗೆ ಇದೀಗ ವಾಪಸ್ ಬರುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅರ್ಧದಲ್ಲಿಯೇ ವಾಹನವನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಹಿಂದೂ ಪರ ಕಾರ್ಯಕರ್ತರು, ಹಾಗೆಯೇ ಅಲ್ಲಿನ ಕಾಟಿಪಳ್ಳ ಗ್ರಾಮದ ಗ್ರಾಮಸ್ಥರು ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದನ್ನು ನಾವು ಖಂಡಿತವಾಗಿಯೂ ಒಪ್ಪೋದಿಲ್ಲ. ಸರ್ಕಾರದ ಪ್ರತಿನಿಧಿಗಳು ಇಲ್ಲಿಗೆ ಬರಬೇಕು, ಅವರ ಕುಟುಂಬಕ್ಕೆ ಪರಿಹಾರವನ್ನು ಘೋಷಿಸಬೇಕು, ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಅನ್ನುವಂತಹ ಪ್ರತಿಭಟನೆಯ ಆಕ್ರೋಶದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ದೀಪಕ್ ಅವರ ಸಾವಿನ ಹಿಂದೆ ಸಾಕಷ್ಟು ಪ್ರತಿಭಟನೆಗಳು ಹೆಚ್ಚುತ್ತಾನೇ ಇದೆ. ಕರಾವಳಿಯ ಕಿಚ್ಚು ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು. ಈ ರೀತಿ ಸರಣಿ ಸಾವುಗಳ ಆಗ್ತಾ ಇದ್ದರೂ ಕೂಡ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಅನೇಕ ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ಆದರೆ ಯಾವುದೇ ರೀತಿಯ ಸಂಘಟನೆಗಳವರನ್ನು ಇಲ್ಲಿ ನೇರವಾಗಿ ಗುರಿ ಮಾಡಲಾಗ್ತಾ ಇಲ್ಲ, ಅಥವಾ ಆ ಒಂದು ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆಯನ್ನು ಕೊಡಲಾಗ್ತಾ ಇಲ್ಲ. ಸೊ ಇಲ್ಲಿಂದನೇ ಗೊತ್ತಾಗುತ್ತೆ ಯಾವ ರೀತಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥದ್ದು. ಆ ಒಂದು ವಿಚಾರವಾಗಿ ಪ್ರತಿಭಟನೆ ನಡೀತಾ ಇದೆ. ಬಹುಶಃ ಈಗಾಗಲೇ ಏನು ಅನೇಕ ಕೊಲೆಗಳಾದವು, ಶರತ್ ಅವರ ಕೊಲೆ ಆಗಿರಬಹುದು ಕಳೆದ ವರ್ಷ, ಹಾಗೆಯೇ ಬೇರೆ ಬೇರೆ ಏನು ಆಯಾಮಗಳನ್ನು ಪಡ್ಕೊಂಡವು ಇಂತಹ ಕಗ್ಗೊಲೆಗಳಲ್ಲಿ. ಸೊ ಮತ್ತೊಂದು ಉದಾಹರಣೆ ಇದಕ್ಕೆ ನಿನ್ನೆ ನಡೆದಂತಹ ಈ ಒಂದು ದೀಪಕ್ ರಾವ್ ಅವರ ಕೊಲೆಗೆ ಅಂತ. ಎಸ್, ಗೃಹಮಂತ್ರಿಗಳಾಗಿರುವಂತಹ ರಾಮಲಿಂಗಾರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್. ಸರಣಿ ಕೊಲೆಗಳಾಗ್ತಾ ಇದೆ, ಅದರ ಜೊತೆಗೆ ದೀಪಕ್ ರಾವ್ ಅವರ ಕೊಲೆ ನಿನ್ನೆ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು. ಆದರೆ ಕರಾವಳಿಯಲ್ಲಿ ಇದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಂತ ಪ್ರಶ್ನೆ ಅಲ್ಲಿನವರದ್ದು ಇದೆ. ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ತಾವೇನು ಹೇಳ್ತೀರಿ ಅದಕ್ಕೆ? ಕೊಲೆಗಳು ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ರಾಜಕೀಯ ಪಕ್ಷಗಳು, ಸಂಘಟನೆಗಳವರು ಸ್ವಲ್ಪ ಶಾಂತರಿತೆಯಿಂದ ಇದ್ದು ಸಾಮರಸ್ಯದಿಂದ ಜೊತೆಯಲ್ಲಿ ಹೋದ್ರೆ ಈ ಯಾವ ಕೊಲೆಗಳು ಕೂಡ ಆಗೋದಿಲ್ಲ. ಸಾಮರಸ್ಯದ ಕೊರತೆಯಿಂದ ಅಲ್ಲಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು, ಪ್ರತಿಯೊಂದಕ್ಕೂ ಕೂಡ ಇವತ್ತು ದೀಪಕ್ ರಾವ್ ಯುವಕ ಇವತ್ತು ಕೊಲೆ ಆಗಿದ್ದಾನೆ. ಮತ್ತೆ ದೀಪಕ್ ರಾವ್ ಕೊಲೆ ಮಾಡದಂತವ್ರನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಇಬ್ರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ಇಬ್ರು ಗುಂಡೆ ಇಟ್ಬಿದ್ದು ಅವ್ರನ್ನು ಕೂಡ ಹಾಸ್ಪಿಟಲ್ ಇದ್ದಾರೆ. ಮತ್ತೆ ಅವ್ರು ಯಾವ್ದಾನ ಸಂಘಟನೆಗೆ ಸೇರಿದಾರೋ ಇಲ್ವೋ, ಅಥವಾ ಈ ಹುಡುಗ ಯಾವ್ದಾನ ಸಂಘಟನೆಗೆ ಸೇರಿದಾನೋ ಇಲ್ವೋ, ಈ ಮರ್ಡರು ವೈಯಕ್ತಿಕ ದೇಶದಿಂದ ಆಗಿದ್ಯಾ ಅಥವಾ ಈ ಸಂಘಟನೆಗಳ ಗಲಾಟೆಗಳಿಂದ ಆಗಿದ್ಯಾ, ಇದು ಸಂಪೂರ್ಣವಾಗಿ ತನಿಖೆ ಮಾಡಿದ್ಮೇಲೆ ಗೊತ್ತಾಗತ್ತೆ. ನಾನು ಗೃಹ ಮಂತ್ರಿ ಆಗಿ ಸಂಪೂರ್ಣವಾಗಿ ತನಿಖೆ ಆದ್ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಇದು ರಾಜಕೀಯ ಪಕ್ಷಗಳು ಹೇಳ್ತಾರೆ, ನಮ್ಮ ಕಾರ್ಯಕರ್ತರು ಈ ಕಾರ್ಯಕರ್ತರು ಅಂತ. ಆದ್ರೆ ನಾನು ಈಗ ಕಾರ್ಯಕರ್ತರು ಅಲ್ಲೂ ಅದು ಆಮೇಲೆ ನೋಡ್ಕೊಳ್ಳೋಣ. ಆದ್ರೆ ಘಟನೆ ನಡೆದಿರ್ತಕ್ಕಂಥದ್ದು ಕೊಲೆ ಮಾಡುವ ಹಂತಕ್ಕೆ ಹೋಗುವಂಥದ್ದು ತೀರಾ ತಪ್ಪು. ಈ ತರದ ಘಟನೆಗಳು ಆಗಾಗ ಮರುಕಳಿಸುತ್ತೆ. ಮತ್ತೆ ಇದಕ್ಕೆಲ್ಲ ಕೂಡ ಸಂಘಟನೆಗಳು ಮತ್ತೆ ಅಲ್ಲಿರ್ತಕ್ಕಂತ ರಾಜಕೀಯ ಪಕ್ಷಗಳು ಈ ಜೊತೆಯಲ್ಲಿದ್ದು ಸಾಮರಸ್ಯವನ್ನ ಸಮಾಜದಲ್ಲಿ ಮೂಡಿಸಿದಾಗ ಈ ತರದ್ದೆಲ್ಲ ಕೂಡ ಕಡಿಮೆ ಆಗೋದಕ್ಕೆ ಅವಕಾಶಗಳು. ಅದು ಓಕೆ ರಾಮಲಿಂಗಾರೆಡ್ಡಿ ಅವರೇ, ಮಂಗಳೂರು ಮತ್ತು ಸುರತ್ಕಲ್ ಅಂದ ತಕ್ಷಣ ಸಾಕಷ್ಟು ಸೂಕ್ಷ್ಮ ಪ್ರದೇಶ, ಇಲ್ಲಿ ಯಾವುದೇ ದಳಗಳಾಗಿರಬಹುದು ಅಥವಾ ಸಂಘಟನೆಗಳಾಗಿರಬಹುದು, ಎಲ್ಲ ಒಂದು ರೀತಿಯ ಸಾಮರಸ್ಯ, ಕೋಮು ಸಾಮರಸ್ಯ ಭಾವನೆ ಕಡಿಮೆ ಇದೆ ಅನ್ನೋದು ಗೃಹ ಇಲಾಖೆ ಗಮನಕ್ಕೂ ಕೂಡ ಬಂದಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಾಣ್ತಾ ಇದೆಯಾ ಅಥವಾ ಸಾಮರಸ್ಯವನ್ನು? ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಗೆ ಹೇಳ್ತೀರ ನೀವು? ಪೊಲೀಸ್ ಇಲಾಖೆ ತನ್ನ ಕೆಲಸ ತಾನು ಮಾಡುತ್ತೆ. ಸುಮಾರು 70,000 ಜನ ಇರ್ತಕ್ಕಂತ ಪೊಲೀಸ್ ಇಲಾಖೆ 6,30,00,000 ಜನರ ರಕ್ಷಣೆಯನ್ನು ಮಾಡ್ತಾ ಇದೆ. ಆಮೇಲೆ ಇದೇನಾಗುತ್ತೆ, ಈ ವೈಯಕ್ತಿಕ ಗಲಾಟೆನೋ ಅಥವಾ ಯಾವ್ದಾನ ಸಂಘಟನೆ ಗಲಾಟೆನೋ ಈ ವಿಚಾರದಲ್ಲಿ ಅದು ಕೂಡ ಗೊತ್ತಿಲ್ಲ. ಇವನ್ ಪರೀಶ್ ಮೆಸ್ತಾನು ಅಷ್ಟೇ, ಪರೀಶ್ ಮೆಸ್ತಾ ಕೂಡ ಆ ಪಕ್ಷದ ಯಾವ ಪಕ್ಷದ ಕಾರ್ಯಕರ್ತನೂ ಅಲ್ಲ ಅವ್ರಿಗೆ, ಅವ್ರ ತಂದೆನೇ ಪ್ರಕಾರ. ಆದ್ರೆ ನಮ್ಮ ಪಕ್ಷಗಳು ಸಂಘಟನೆಗಳು ಅದಕ್ಕೆಲ್ಲ ಆ ಸಮಯದಲ್ಲಿ ನಮ್ ಕಾರ್ಯಕರ್ತ ನಮ್ ಕಾರ್ಯಕರ್ತ ಅಂತ ಹೇಳ್ತಾರೆ. ಅದ್ರದ್ದು ಈಗಿಟ್ಟೆ ಕೂಡ ಯಾರೇ ತಪ್ಪಿಸಿದ್ರು ಯಾವ್ದೇ ಕಾರಣಕ್ಕೆ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದು. ಎರಡನೇದಾಗಿ ಇವಾಗ ಯಾವ್ದಾನ ಪಕ್ಷದ ಕಾರ್ಯಕರ್ತ ಪಿ ಎಫ್ ಐ ಸಪೋರ್ಟ್ ಇದೆಯಾ,
ಓಕೆ, ಈಗ ಅಲ್ಲಿನ ಜನ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೃಹ ಸಚಿವರು ಸ್ಥಳಕ್ಕೆ ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅಂತ ತಾವು ಹೋಗ್ತೀರಾ ಅಲ್ಲಿಗೆ? ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ, ಆಮೇಲೆ ನಮ್ಮ ಜಿಲ್ಲಾಡಳಿತ ಇದೆ, ಅವರೆಲ್ಲ ಮಾಡ್ತಾರೆ. ಮತ್ತೆ ಜನತೆಗೆ ಬಂದು ಏನು ಹೇಳಕ್ ಇಚ್ಛೆ ಪಡ್ತೇನೆ ಅಂದ್ರೆ, ತಪ್ಪಸಲ್ಲಿ ಈಗಾಗಲೇ ಬಂದಿದ್ದೀವಿ, ಅವ್ರಿಗೆ ಜೈಲು ಕಳಿಸಿ ಕಾಯಂ ಆಗಿ ಜೈಲಲ್ಲಿ ಇರೋದಕ್ಕೆ ಶಿಕ್ಷೆ ಕೋರ್ಟ್ ಮುಖಾಂತರ ಶಿಕ್ಷೆ ಕೊಡಿಸೋದಕ್ಕೆ ನಮ್ಮ ಇಲಾಖೆ ಮತ್ತು ನಮ್ಮ ಕಾನೂನು ಇಲಾಖೆ ಕೆಲಸ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಓಕೆ, ಇನ್ನು ಬೆಳಗ್ಗೆ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಸಿಬ್ಬಂದಿಗಳೇ ಆ ಒಂದು ಶವವನ್ನ ಶವಾಗಾರದಿಂದ ನೇರವಾಗಿ ಕುಟುಂಬಕ್ಕೆ ಹಸ್ತಾಂತರಿಸೋದಕ್ಕೆ ಹೋಗ್ತಾರೆ. ಸೊ ಅದು ವಿರೋಧಕ್ಕೆ ಜಾಸ್ತಿ ಕಾರಣ ಆಗಿದೆ ಇವಾಗ ಅಂತ. ಅಲ್ಲಿ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿ ಹೊಂದಿರುತ್ತೆ, ಅವ್ರಿಗೆ ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡ್ಬೇಕು ಅಂತ ಗೊತ್ತಿರುತ್ತೆ, ಮಾಡ್ತಾರೆ. ಜನ ಹೇಳ್ದಂಗೆಲ್ಲ ಕೇಳೋಕೆ ಅವ್ರಿಗೂ ಕೂಡ ಪೊಲೀಸ್ ಕೇಳೋಕೆ ಕಷ್ಟ ಆಗುತ್ತೆ. ಶಾಂತಿ ಸುವ್ಯವಸ್ಥೆ ನಾಳೆ ಏನೋ ಹೆಚ್ಚು ಕಮ್ಮಿ ಆಯ್ತು ಇವತ್ತು. ಅದರಿಂದ ಅವರು ತನ್ನ ಕರ್ತವ್ಯ ನಿಭಾಯಿಸೋದ್ರಲ್ಲಿ ಅವರು ಕೆಲವು ವಿಚಾರಗಳನ್ನ ಅವರು ತೀರ್ಮಾನ ತಗೋಬೇಕಾಗುತ್ತೆ. ಓಕೆ, ನೀವು ಸ್ಪಷ್ಟವಾಗಿ ಸೂಚನೆ ಏನ್ ಕೊಟ್ಟಿದ್ರೆ ಮಂಗಳೂರಿನ ಕಮಿಷನ್ ಅವ್ರಿಗೆ ಈ ಘಟನೆಗೆ ಸಂಬಂಧ? ಮಂಗಳೂರಲ್ಲಿ ಯಾವುದೇ ಅಹಿತ ಘಟನೆಗಳು ಆಗದ ರೀತಿ ನೋಡ್ಕೋಬೇಕು ಅಂತಾನು ಹೇಳಿರ್ತೀವಿ. ಇದಕ್ಕೆ ನನ್ನ ಸೂಚನೆ ಅಲ್ಲ, ಅಲ್ಲಿರ್ತಕ್ಕಂತ ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳು ಸಾಮರಸ್ಯದಿಂದ ಹೋದ್ರೆ ಈ ತರದ ಘಟನೆಗಳು ಕಡಿಮೆ ಆಗುತ್ತೆ. ಎಲ್ಲಿ ಪಕ್ಷಗಳಲ್ಲಿ ಸಂಘಟನೆಗಳಲ್ಲಿ ಬೆಳಿಗ್ಗೆ ಎದ್ರೆ ದ್ವೇಷಕರವ ವಾತಾವರಣವನ್ನು ನಿರ್ಮಾಣ ಹೋದ್ರೆ ಈ ತರದ ಘಟನೆ ನಡೀತಾ ಇರುತ್ತೆ. ಆದ್ರಿಂದ ಜನ ನೆಮ್ಮದಿಯಾಗಿರ್ಬೇಕು, ಆಮೇಲೆ ಜನಕ್ಕೆ ಈ ಕೊಲೆ ಇನ್ನೊಂದು ಬೇಕಾಗಿಲ್ಲ, ಇದು ಸಂಘಟನೆಗಳು ಪಕ್ಷಗಳಿಗೆ ಇದು ಬೇಕಾಗಿದೆ. ಆದ್ರಿಂದ ಜನ ಎಲ್ಲಾ ಪಕ್ಷಗಳನ್ನು ಕೂಡ ಏನಾಗುತ್ತೆ ವಿಶ್ವಾಸ ಕಲ್ಪಿಸ್ಕೊಳ್ತಾರೆ, ಇದೇ ರೀತಿ ಮುಂದುವರಿತಾ ಇದ್ದೆ ಇಂತ ಸಂಘಟನೆ ಇಂತ ಪಕ್ಷ ಅಂತ ಹೇಳುದಿಲ್ಲ, ಎಲ್ಲರ ಬಗ್ಗೆ ಕೂಡ ಆಮೇಲೆ ಅವಿಶ್ವಾಸ ಬರುತ್ತೆ. ಎಸ್, ರಾಮಲಿಂಗಾರೆಡ್ಡಿ ಜೊತೆಗೆ ಎಲೆಕ್ಷನ್ ವರ್ಷ ಕೂಡ ಆಗಿದೆ, ಗೊತ್ತಿಲ್ಲ ಯಾರು ಯಾವುದನ್ನ ಯಾವ್ದಕ್ಕೆ ಬಳಸ್ಕೊಳ್ತಾರೋ, ಯಾವ್ದು ಅನುಕೂಲ ಆಗುತ್ತೆ ಸೊ ಅದಕ್ಕೆ ಬಳಸ್ಕೊಳ್ತಾರೋ ಗೊತ್ತಿಲ್ಲ. ಸಾಕಷ್ಟು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಮಂಗಳೂರಿನಾದ್ಯಂತ ಅಥವಾ ಕರಾವಳಿ ಭಾಗದಲ್ಲಿ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸುವಂತ ಸಾಧ್ಯತೆ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ? ಖಂಡಿತ, ಅದಕ್ಕೆ ನಾವು ಹುಡುಕಿ ಸ್ವಲ್ಪ ದಕ್ಷ ಅಧಿಕಾರಿಗಳನ್ನ ಆ ಭಾಗದಲ್ಲಿ ಹಾಕ್ತೀವಿ, ಎಲ್ಲೆಲ್ಲಿ ಸ್ವಲ್ಪ ಸೂಕ್ಷ್ಮ ಪ್ರದೇಶಗಳು ಅನ್ಸುತ್ತೋ ಅಂತ ಕಡೆ ಎಲ್ಲ ಹಾಕ್ತೀವಿ. ನಾನು ಆಗ್ಲೇ ಹೇಳಿದ್ನಲ್ಲ, ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಎಲ್ಲಾದ್ರ ಜೊತೆಗೆ ರಾಜಕೀಯ ಪಕ್ಷಗಳು ಸಂಘಟನೆಗಳು ಸ್ವಲ್ಪ ಶಾಂತಿಯುತವಾಗಿ ಸಾಮರಸ್ಯದಿಂದ ಹೋಗ್ಬೇಕು ಅಂತ ಮನಸ್ಸು ಅವ್ರ ತಲೆಗೆ ಬರಬೇಕು. ಆ ತಲೆಗೆ ಬಂದಾಗ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಬರೀ ತಲೆಯಲ್ಲಿ ದ್ವೇಷ ಇಟ್ಕೊಂಡಿದ್ರೆ ಸಂಘಟನೆಗಳು, ನಾನು ಇಂಥ ಪಕ್ಷ ಇಂಥ ಸಂಘಟನೆ ಅಂತ ಹೇಳೋದಿಲ್ಲ, ಮನಸ್ಸಲ್ಲಿ ದ್ವೇಷ ಇಟ್ಕೊಂಡ್ರೆ ಈ ತರದ ಘಟನೆಗಳು ನಡೀತಾ ಇರುತ್ತೆ. ಈಗಾಗಲೇ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನ ವಿರೋಧ ಪಕ್ಷಗಳು ಕೂಡ ಮಾಡಿದ್ದಾವೆ, ಹಲವಾರು ಸಂಘಟನೆಗಳು ಕೂಡ ಮಾಡಿದೆ. ಯಾವುದೇ ಇದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಡೀತಾ ಇದೆ ಅಂತ ಹಣೆಪಟ್ಟಿ ಕಟ್ಟಿಬಿಟ್ಟಿದೆ ಸರ್ಕಾರಕ್ಕೆ. ಸೊ ಅದನ್ನ ಯಾವ ರೀತಿ ಎದುರಿಸ್ತೀರಿ ನೀವು? ಹಾಗಾದ್ರೆ ಒಂದ್ ನಿಮಿಷ ಇರಿ, ಈಗ ಈ ಘಟನೆ ಬಿಡೋಣ, ಇದು ಈಗ ನಾನು ಮಾತಾಡಲಿಲ್ಲ. ಇದನ್ನ ಮೊನ್ನೆ ಪರೀಶ್ ಮಿಸ್ತ ಕೊಲೆ ಆಯ್ತು, ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಎಲ್ಲಾ ಬಿಜೆಪಿ ಮುಖಂಡರು ನಮ್ಮ ಕಾರ್ಯಕರ್ತರ ಕೊಲೆ ಆಗೋಯ್ತು ಅಂತ ಹೇಳಿದ್ರು. ಅವ್ರ ತಂದೆ ಏನ್ ಹೇಳಿದ್ರು, ನಮ್ಮ ಹುಡುಗ ಯಾವ ಕಾರ್ಯಕರ್ತನೋ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಇವ್ರು ಪಟ್ಟಿ ಮಾಡಿ 19-20 ಕಾರ್ಯಕರ್ತರ ಕೊಲೆ ಆಗಿದೆ ಅಂತ ಹೇಳ್ತಾರೆ. ಆಕ್ಚುಯಲ್ ಆಗಿರೋದು, ನಾನು ವಿಧಾನ ಪರಿಷತ್ನಲ್ಲಿ ನಾನು ರಿಪ್ಲೈ ಕೊಡೋದಾಗಿದ್ದೀನಿ, 11 ಜನ ಕಾರ್ಯಕರ್ತರ ಕೊಲೆ ಆಗಿದೆ ಆ PFI ಇವ್ರಿಗೆ ಸಂಬಂಧಪಟ್ಟಾಗೆ. ಉಳಿದಿರ್ತಕ್ಕಂಥದ್ದು ವೈಯಕ್ತಿಕ ಕಾರಣ, ಆಸ್ತಿ ಜಗಳ, ಅದಕ್ಕಾಗಿರೋದು. ಆದ್ರೆ ಅವ್ರು ಅವ್ರ ಕಾರ್ಯಕರ್ತರೆ, ಆದ್ರೆ ಅದು ಹಿಂದೂಗಳಲ್ಲಿ ಆಗಿರ್ತಕ್ಕಂಥದ್ದು. ಆಮೇಲೆ ಇವರ ಕೌಂಟರ್ ಪಾರ್ಟ್ ಇದಾರಲ್ಲ PFI, ಅವರು ಕೂಡ 6 ಜನ ಮರ್ಡರ್ ಆಗಿದ್ದಾರೆ. ಇವ್ರು 11 ಜನ ಆಗಿದ್ದಾರೆ, ಅವ್ರು 6 ಜನ ಆಗಿದ್ದಾರೆ. ಆಮೇಲೆ ವಿರೋಧ ಪಕ್ಷಗಳು ಅವರು ಹೇಳ್ತಾರೆ, ನಮ್ ಕಾರ್ಯಕರ್ತರು ಅಂತ ಹೇಳ್ತಾರೆ. ಆಮೇಲೆ ಹಿಂದೂಗಳು ಅಂತ ಹೇಳ್ತಾರೆ, ನಾವು ಹಿಂದೂಗಳೇ, ಅವರೊಬ್ರೆ ಏನು ಹಿಂದೂಗಳ ಹೇಳ್ಕೊಳ್ಳಿ. BJP PFI ಗಲಾಟೆ ಅಂದ್ಕೊಳ್ಳಿ, ಬಜರಂಗ್ ದಳ PFI ಗಲಾಟೆ ಅಂತ ಹೇಳಿ ಅಲ್ವಾ. ಹಿಂದೂ ಹೋಲ್ಸೇಲ್ ಆಗಿ ಹಿಂದೂ ಪಕ್ಷ ಒಂದು ಸಮುದಾಯವನ್ನ ನಮ್ದು ಅಂತ ಅವ್ರು ಹೇಳ್ಕೊಳಕ್ ಏನ್ ಅಧಿಕಾರ ಇಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಇದೆ, ನಮಗೂ ಅಷ್ಟೇ ಅಧಿಕಾರ ಇದೆ. ಜಾತಿ ದ್ವೇಷವನ್ನ ರಾಜಕೀಯ ಪಕ್ಷಗಳು, ನಾನು ಎಲ್ಲಾ ಪಕ್ಷಗಳನ್ನು ಸೇರಿಸಿ ಹೇಳ್ತೀನಿ, ಈ ಪಕ್ಷ ಆ ಪಕ್ಷ ಈ ಪಕ್ಷ ಅಂತಲ್ಲ, ಜನತೆಯಲ್ಲಿ ಸಾಮರಸ್ಯ ಮೂಡಿಸುವನ್ನ ಕೆಲಸವನ್ನ ರಾಜಕೀಯ ಪಕ್ಷಗಳು ಸಂಘಟನೆಗಳು ಮಾಡ್ಬೇಕು. ಸಾಮರಸ್ಯ ಕೆಲಸವನ್ನ ರಾಜಕೀಯ ಪಕ್ಷಗಳಾಗ್ಲಿ ಸಂಘಟನೆಗಳಾಗ್ಲಿ ಇದೇ ರೀತಿ.
ಓಕೆ, ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಗೃಹ ಸಚಿವ ರಾಮಲಿಂಗಾರೆಡ್ಡಿ ಇಷ್ಟೊತ್ತು ಮಾತನಾಡೋದು ಅಂದರೆ ಈ ಒಂದು ಘಟನೆ ಏನಿದೆ ಅದು ಏನು ಆ ಒಂದು ಹಳೆಯ ದ್ವೇಷದಿಂದ ಆಗಿದೆ ಅನ್ನುವಂಥದ್ದು, ಅದರ ಜೊತೆಗೆ ಇನ್ನು ತನಿಖೆಯನ್ನು ಕೂಡ ನಡೆಸ್ತೀವಿ, ಪೊಲೀಸರು ಯಾವ ರೀತಿ ಅಂದರೆ ಶವಯಾತ್ರೆಗೆ ಅನುವು ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲರ ಮಾತನ್ನು ಕೂಡ ಕೇಳಬೇಕಾಗಿಲ್ಲ, ಸೊ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಅರ್ಹರಿರ್ತಾರೆ. ಸೊ ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಹೊರತು ಸೊ ಇದು ಯಾವುದೇ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಅಲ್ಲ ಅನ್ನೋದು ಮಾತನ್ನು ಹೇಳಿದ್ದಾರೆ. ಇನ್ನು ಈ ಘಟನೆ ಏನಿದೆ ಅದು ಯಾವ ಪಕ್ಷಗಳು ಥಳಕು ಹಾಕಿಕೊಳ್ಳುತ್ತೋ ಅದು ಬೇರೆ ವಿಚಾರ, ಆದರೆ ಈಗಾಗಲೇ ಆರೋಪಿಗಳು ಸಿಕ್ಕಿದ್ದಾರೆ, ಅದಕ್ಕೆ ತಕ್ಕವಾದಂಥ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ.